ಸರ್ ನಮ್ ಸರ್ ಇಲ್ಲಿ ಯಾರು ಸರ್ಗಿಲ್ ಇಲ್ಲ, ಅವರೇ ಕಾಯಿ ಇಲ್ಲ, ಈಡಪ್ಪ ಫೋನು. ಅವರತ್ರ ನಾವು ಹನುಮಂತ್ ಬಿಜಾಪುರ ಅಂತ ಮಾತಾಡುದು. ಹಲೋ, ಏನ್ ಹೇಳಪ್ಪ? ಏನಿಲ್ಲರಿ, ತಮ್ಮಿಂದ ಬಹಳ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡಿದ್ದೆ, ಒಂದು ಉಪಕಾರ ಮಾಡಿ ದಯವಿಟ್ಟು. ಇವನು ಈ ಜೀವನದಲ್ಲಿ ಎಲ್ಲ ಮಾನ ಸನ್ಮಾನಗಳು ನೋಡಿದ್ದಾನೆ ಇವನು. ಅರ್ಧ ಆಯಸ್ಸು ಮುಗಿದಿದೆ ಇವಂದು. ಇವನಿಗೆ ಇನ್ನು ಯಾರು ಹೊಗಳಿಕೆ ತೆಗಳಿಕೆಗಳೆಲ್ಲ ಆಸಕ್ತಿ ಇಲ್ಲ. ಇವನು ಕೆಲಸ ಮುಂದುವರಿಲಿ, ಕಾಯಕ ಮುಂದುವರಿಲಿ. ಆ ಬಸವಣ್ಣವರು ಹೇಳ್ದಂಗೆ ನೀವು ಇವನನ್ನ ಹುರಿದುಂಬಿಸಿದ್ರು ಇವನ್ ಜಾಸ್ತಿ ಮಾಡಲ್ಲ, ಇವನ್ನ ನೀವು ಅಲ್ಲಗೆಳೆದ್ರು ಇವನು ಕಡಿಮೆ ಮಾಡಲ್ಲ. ಇವನ್ ಕೆಲಸ ಇವನು ಮಾಡ್ತಾ ಹೋಗ್ತಾನೆ. ನಿಮ್ಮ ಮುಂದೆ ವಿಡಿಯೋಗಳು ಬರ್ತಾನೆ ಇರುತ್ತೆ. ದಯವಿಟ್ಟು ನೀವು ಆಶೀರ್ವಾದ ಮಾಡಿ ದೂರದಿಂದ. ಬೇಕಾಗಿಲ್ಲ ಫೋನ್ ಮಾಡಿ ಹೇಳುವಂತದ್ದು ಬೇಕಾಗಿಲ್ಲ. ಇದು ಸಮಯನ ತಿನ್ನುತ್ತೆ ಫೋನು. ಕ್ಷಮಿಸಿ, ಆದ್ರೆ ನಮ್ಮಲ್ಲಿ ಕೆಲವು ಪ್ರಶ್ನೆಗಳಿದ್ದು. ಪ್ರಶ್ನೆಗಳು ಕೇಳಬಾರ್ದು ಅಂತ ನೀನು ಸರಿಯಾದ ಅಹೋರಾತ್ರ ವಿಡಿಯೋಗಳು ನೋಡಿದವನಾಗಿದ್ರೆ ನೀನು ಹೇಳೋದೇ ಇಲ್ಲ ಪ್ರಶ್ನೆಗಳು. ಯಾಕಂದ್ರೆ ಪ್ರಶ್ನೆಗಳು ಇದ್ರೆ ನುಂಗುಕೋ ನೀನೇ. ನಮ್ಗೆ ಯಾಕೆ ಕೊಡ್ತೀಯ ಕಡಲೆ ಬೀಜ? ಈಗ ಮಾತಾಡ್ತಿರ್ಲಿಲ್ಲ, ಸುಮ್ನೆ ಬಗ್ಗೆ ವಿಚಾರಿಸ್ಬೇಕು. ಹಲೋ, ವಿಚಾರಿಸೋದ್ ಬೇಡ ಅಂತ ಹೇಳಿದ್ನಲ್ಲಪ್ಪಿ. ದಯವಿಟ್ಟು ನಿನ್ನ ಮುಖಾಂತರ ಈ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು. ನಿನ್ನ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಅಹೋರಾತ್ರ. ನೀವು ಇವನಿಗೆ ಪದೇ ಪದೇ ಫೋನ್ ಮಾಡಬೇಡಿ. ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಕರ್ನಾಟಕದ ಪ್ರೀತಿಯ ಜನತೆ, ಕೇಳುಗ ದೇವರುಗಳಿಗೆ, ಓದುಗ ದೇವರುಗಳಿಗೆ ಅಹೋರಾತ್ರನ ಮನವಿ, ನೀವು ಇವನಿಗೆ ಫೋನ್ ಮಾಡಬೇಕಾಗಿಲ್ಲ. ನಂಬರ್ ಒನ್. ನಂಬರ್ ಟೂ, ನೀವು ಫೋನ್ ಮಾಡದೇ ಇದ್ರೆ ಇವನು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾನೆ. ನಂಬರ್ ತ್ರೀ, ಫೋನು ಈ ರೀತಿ ಮಾಡೋದ್ರಿಂದ ಇದು ಮಾಡುವವನಿಗೂ ಫೋನ್ ಎತ್ತುವವನಿಗೂ ಇಬ್ಬರಿಗೂ ಅನಾರೋಗ್ಯ ಬರುತ್ತೆ. ಇದು ಒಳ್ಳೇದಲ್ಲ. ಮತ್ತೆ ಇನ್ನೂ ಒಂದು ನಿಮಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ, ಅಹೋರಾತ್ರನಿಗೆ ಇನ್ನು ಮುಚ್ಚುಮರೆಗಳಿಲ್ಲ, ಎಲ್ಲ ಬಿಚ್ಚುಗಳೇ ಇರೋದು. ಅಹೋರಾತ್ರ ಮಹಾದೇವಿ ಅಕ್ಕನ ಅನುಯಾಯಿ ಅಂತ ತಿಳ್ಕೊಳ್ಳಿ. ಇವನಿಗೆ ಮಾನಾಪಮಾನಗಳು ಎಲ್ಲ ಒಂದಾಗ್ತಾ ಇದೆ ಇವಾಗ. ಇನ್ನೂ ಆ ಎತ್ತರಕ್ಕೆ ಏರಲಿಲ್ಲ ಇವನು. ಇವನೊಬ್ಬ ಮೂರ್ಖ. ಇವನು ನೀವು ಒಂದು ವೇಳೆ ಅಪ್ಪಿ ತಪ್ಪಿ ಫೋನ್ ಮಾಡಿದ್ರೆ ನೀವು ಸಿದ್ಧರಿರಬೇಕು. ನಿಮ್ಮ ಹತ್ರ ಅನುಮತಿ ಕೇಳುವುದಿಲ್ಲ ಇವನು. ಇನ್ನು ಮುಂದೆ ಪ್ರತಿಯೊಂದನ್ನು ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾನೆ ಜನಗಳ ಮುಂದೆ. ನಿಮಗೆ ಧೈರ್ಯ ಇರಬೇಕು. ಬಹಳ ದಿನದಿಂದ ತಮ್ಮಲ್ಲಿ ಮಾತಾಡಿಸ್ಬೇಕಂತ ಆಸೆ. ಅದು ಆಸೆ ದುಃಖಕ್ಕೆ ಮೂಲ. ಅದ್ರಲ್ಲೇನಿದೆ, ಇವನ ಧ್ವನಿ ಕೇಳ್ತಾನೆ ಇರುತ್ತೆ ಎಲ್ಲಾ ವಿಡಿಯೋದಲ್ಲೂ. ಇನ್ನು ಪರ್ಸನಲ್ ಆಗಿ ಕೇಳಬೇಕು ಅನ್ನೋದು ಏನಂತ ಪ್ರತಿದಿನ ಕೇಳ್ತಾ ಇರ್ತೇವೆ. ಆದ್ರೂ ತಮ್ಮಿಂದ ನೋಡ ಒಂದ್ ಹೇಳ್ತೀನಿ, ಕಾರ್ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇದೆ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ತುಂಬಿಸ್ಕೋಬೇಕು ವಿನಃ ಪೆಟ್ರೋಲ್ ಸಿಗತ್ತೆ ಅಂತ ಕಾರ್ ಎಲ್ಲ ತುಂಬಿಸ್ಕೊಂಡ್ರೆ ಅದು ಬೆಂಕಿ ಬೀಳತ್ತಷ್ಟೇ. ಒಳ್ಳೇದಲ್ಲ ಅದು. ಅದು ಸರಿನೇ. ಈಗ ಮುಂಚೆ ತಮ್ಗೆ ವಾಟ್ಸಪ್ ಮಾಡಿದ್ದೆ ನಾನು. ಏನಂತ? ಸ್ತ್ರೀಚಕ್ರ ಬಗ್ಗೆ ಒಂಚೂರು ಬೇಕಂತ. ಸ್ತ್ರೀಚಕ್ರ ಎಲ್ಲ ಸಾಲ ಇರಬಾರ್ದು, ಸಾಲ ಮಾಡಬಾರ್ದು. ಅವ್ರ ಹತ್ರ ನಾನು ಸಾಲ ಮಾಡಿಲ್ಲ ಮತ್ತೆ ಮಾಡುದೇ ಇಲ್ಲ ಮುಂದೆ. ಆದ್ರೆ ಬೇಕಾಗಿದೆ ಸ್ತ್ರೀಚಕ್ರ. ಹಲೋ, ಶ್ರೀಚಕ್ರ ಬೇಕು ಅಂದ್ರೆ ಶ್ರೀಚಕ್ರದ ಎದುರುಗಡೆ ಹೋಗಿ ನೀನು ಗುರು ಗೋವಿಂದರ ಹಾಗೆ ಕೂತ್ಕೋಬೇಕು. ಅಮ್ಮ, ನನಗೆ ನೀನು ಜನ್ಮ ಕೊಟ್ಟಿದೀಯ, ನಾನು ನಿನ್ನಲ್ಲಿ ಏನು ಬಯಸುವುದಿಲ್ಲ, ನೀನು ಕೊಟ್ಟದ್ದು ಏನು ಬೇಡ ಅನ್ನುವುದಿಲ್ಲ. ನೀನು ಒಳ್ಳೇದು ಕೊಡ್ಲಿ ಕೆಟ್ಟದ್ದು ಕೊಡ್ಲಿ ನಾನು ಸ್ವೀಕರಿಸುತ್ತೇನೆ. ನನಗೆ ಒಳ್ಳೇದು ಕೊಡು ಕೆಟ್ಟದ್ದು ಬೇಡ ಅಂತ ಬಯಸುವುದಿಲ್ಲ. ನನಗೆಲ್ಲ ಕೊಟ್ಟಾಯ್ತು, ನಾನು ಈ ಜಗತ್ತನ್ನ ನಿನ್ನ ಮುಖಾಂತರ ನೋಡಿ ಆಯ್ತು ಅನ್ನೋ ಧೈರ್ಯ ಇರಬೇಕು ಶ್ರೀಚಕ್ರನ್ ಪಡೆಯೋರ್ಗೆ. ಅವ್ರ ಹತ್ರ ಇನ್ನೊಂದು ವಿಷಯ, ನಾನು ಬಿಜಾಪುರದವನು, ಮೂಲತಃ ಬಿಜಾಪುರದವನು. ಬಿಜಾಪುರದಲ್ಲಿ ಒಂದು ಸುಂದರೇಶ್ವರ ದೇವಸ್ಥಾನ ಇದೆ, ಅದರೊಳಗೆ ಶಿವಲಿಂಗದ ಮೇಲೆ ಶ್ರೀಚಕ್ರ ಕೆತ್ತಲಾಗಿ ಇದೆ. ಅಲ್ಲಿ ನಾವು ಇರೋದು ಮುಧೋಳದಲ್ಲಿ, ಮುಧೋಳ ನಗರಸಭೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ವರ್ಕ್ ಮಾಡ್ತಾ ಇದ್ದೇನೆ. ಬಿಜಾಪುರ ಹೋದಾಗ ಒಮ್ಮೆ ಅಲ್ಲಿ ಹೋಗಿ ದರ್ಶನ ತಗೊಂಡ್ಬರ್ತೇನೆ. ಅಲ್ಲಿ ಬರ್ತಾ ಇರ್ತೇನೆ ಅಲ್ಲಿ. ಆದ್ರೆ ತಾವು ಹೇಳಿದ ಶ್ರೀಚಕ್ರ ಮನೇಲಿ ಇಟ್ಟು ಪೂಜೆ ಮಾಡಿಸ್ಕೊಂತ ಆಸೆ. ಶ್ರೀಚಕ್ರ ಯಾಕೋ ಇಟ್ಟಿದ್ಯಾ, ಇದು ಒಳ್ಳೇದಾಗಲ್ಲ ಅಂದ್ರೆ ಅವಾಗ ತೆಗೆದು ಬಿಡ್ತೀನಾ? ಇಲ್ಲ ಇಲ್ಲ ಇಲ್ಲ, ಹಾಗೆ ತೆಗೆಯಲ್ಲ. ಯಾಕೆ? ಅಲ್ಲ, ತಾವು ಹೇಳಿದ ಮಾರ್ಗದರ್ಶನ ನಡೀತಾ ಇದ್ದೇನೆ. ನಾಳೆ ಇವನೇ ಹೇಳ್ತಾನೆ ಅಂತ ಇಟ್ಕೋ, ತೆಗಿ ಅಂತ ತೆಗಿತೀಯನಾ? ಅಯ್ಯೋ, ಆತರ ಹೇಳುದೇ ಇಲ್ಲ. ನೋಡೋ, ಅಮ್ಮನ್ನ ತನ್ನ ಸ್ವಂತ ತಾಯಿ ತರ ಇಟ್ಕೋಬೇಕು. ಹೌದ್ರ ಹೌದು ಹೌದು. ಅದ್ರ ಬಹಳ ಆಸೆ ನನಗೆ.
ನನಗ ಬಿಜಾಪುರ ಹೋದ್ರೆ ಆ ದೇವಸ್ಥಾನ ಹೋಗಿ ಬರೋದ್ ತನಕ ಸಮಾಧಾನ ಆಗೋಲ್ಲ. ಅಲ್ಲಿ ಹೋದ್ರೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಅಲ್ಲಿ ಒಂದ್ ಅರ್ಧ ಗಂಟೆ ಕುತ್ಕೊಂಡಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆತರ ಚಕ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆಸೆ. ಮತ್ತೆ ನಾನು ಇನ್ನೂ ತನಕ ಸಾಲವನ್ನು ಮಾಡಿಲ್ಲ. ಸಾಲನು ಮಾಡಬಾರದು. ಸ್ಥಾಪನೆ ಮಾಡೋ ಆತರ ಶಿವಲಿಂಗನ ಇಟ್ಕೊಳ್ಳೋದೇನು? ಚಕ್ರ ಹಾಕಿ ಇಟ್ಕೋತೀಯ ಮನೆಯಲ್ಲಿ ಶಿವಲಿಂಗ ಇಟ್ಕೊಳ್ಳೋದು ಅಷ್ಟು. ಅದಕ್ಕೆ ನಿನಗೆ ಎರಡೂ ಕೊಡೋದಿಲ್ಲ ಅಂತ ಹೇಳಿದ್ದು. ಮನೆಯಲ್ಲಿ ಶಿವಲಿಂಗ ಇಟ್ಕೋಬಾರ್ದು ಅನ್ನೋ ಒಂದು ಮೂಢಾಚಾರ ನಿನ್ನಲ್ಲಿ ಇದೆಯಲ್ಲ. ದೇವರನ್ನೇ ಇಟ್ಕೊಳ್ಳದೆ ಇರೋ ದೆವ್ವನ್ ಇಟ್ಕೋತೀಯ ನಮ್ಮ ಮನೇಲಿ? ಇಲ್ಲ ಇಲ್ಲ ಹಾಗಿಲ್ಲ ಹಾಗಿಲ್ಲ ನೋಡು. ನಿಮ್ಮಂತ ಮೂಡ್ ನನಗೆ ಫೀಡಪ್ಪನ ಶಿವಲಿಂಗ ಇಟ್ಕೋಬಾರ್ದಂತೆ. ಯಾವನ ಹೇಳಿದ್ರು ನಿನ್ಗೆ? ಅಲ್ಲ ನಾಳೆ ಶ್ರೀಚಕ್ರ ಇಟ್ಕೋಬಾರ್ದು ಅಂದ್ರು ನೀವು ಮರದ ಕೆಳಗೆ ನದಿಯಲ್ಲಿ ಎತ್ತಿರ್ ನೀವು ಅಂತವ್ರು ನೀವು. ಇಲ್ಲ ಆಗಿಲ್ಲ. ಅದೆಂಗೋ ಬೇಡ ಅಂದೆ ಶಿವಲಿಂಗನ. ಶಿವಲಿಂಗ ನಿಮ್ಮಪ್ಪ ಶಿವನು ಶಿವನು ಶಿವ ಲಿಂಗನು. ಅಮ್ಮ ಅಪ್ಪನ ಇಟ್ಕೋತೀರಿ, ಶಿವಲಿಂಗನ ಇಟ್ಕೋಬಾರ್ದೇನು? ಇದೆ ಇದೆ ಅದ್ರ ಚಕ್ರ ಶಿವ ಚಕ್ರ ಇರುತ್ತಲ್ಲ ಶಿವಲಿಂಗದ ಮೇಲೆ ಅಲ್ವೋ. ನಿನ್ನ ಪರೀಕ್ಷೆ ಇಲ್ಲೇ ಆಗೋಯ್ತಲ್ಲ. ನೀವಿನ್ನೂ ದೇವ್ರನ್ನ ಅರ್ಥ ಮಾಡ್ಕೊಂಡಿಲ್ವೋ? ಇಲ್ಲ. ನೀವು ಒಳಿತಿಗೋಸ್ಕರ ದೇವ್ರು ಬೇಕು ನಿಮ್ಗೆ, ಕೆಡಕ ಬಂದ್ರೆ ದೇವ್ರು ಬೇಡ. ಇಲ್ಲ ನೋಡ, ಯಾರೋ ಹೇಳಿದ್ರಂತೆ ಶಿವಲಿಂಗ ಮನೇಲಿ ಇಟ್ಕೋಬಾರ್ದು ಅಂತ. ಆಹಾ, ಎಷ್ಟು ಕೊಚ್ಚು ತುಂಬಿದ್ರು ಅಂತ ಮನ್ಸುಗಳು. ಇಲ್ಲ 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 ಆತರ ಅಲ್ಲ. ನೀವು ಶಿವಲಿಂಗ ಮೇಲೆ ಶ್ರೀಚಕ್ರದ ತಂದಿಟ್ಕೋ ಹೇಳಿದ್ರಲ್ಲ, ಶಿವಲಿಂಗದ ಮೇಲೆ ಶ್ರೀಚಕ್ರ ಇದೆಯಲ್ಲ, ಅದು ಬಿಜಾಪುರದಲ್ಲಿ ದೇವಸ್ಥಾನದಲ್ಲಿ ಇದೆ. ಅದು ಮನೇಲಿ ಇಟ್ಕೋ ಅಂತದ್ದು. ಆತರ ಇಟ್ಕೋತೀನಿ. ನೋಡು ನೋಡಿ, ಇವಾಗ ಬಲವಂತ ಹೂ ಅನ್ನೋದು. ಇಲ್ಲ ಇಲ್ಲ ಇಲ್ಲ, ನಾ ಹೇಳುದು ಕನ್ಫ್ಯೂಸ್ ಆಗಿತ್ತು ಇಷ್ಟೇ, ಆತರ ಏನಿಲ್ಲ. ಏನ್ ಕನ್ಫ್ಯೂಷನ್? ನಾ ನಿಮ್ ಮನೇಲಿ ಬೇಡ ಅಂತಾರೋ ಶಿವಲಿಂಗ? ಬೇಡ ಬೇಡ, ಆತರ ಬೇಡ ಅನ್ನಂಗಿಲ್ಲ. ಸುಮ್ಮನೆ ನಿಮ್ ಪ್ರಚಾರ ಅದು. 500 ವರ್ಷಗಳಿಂದ ಮನೇಲಿ ಶಿವಲಿಂಗ ಇಟ್ಕೋಬಾರ್ದು ಅನ್ನೋ ಪ್ರತೀತಿ ಬಂದ್ಬಿಟ್ಟಿದೆ. ಆತರ ಏನಿಲ್ಲ, ಆತರ ಏನಿಲ್ಲ. ಮನೆಯಲ್ಲಿ ದೊಡ್ಡ ದೊಡ್ಡ ಲಿಂಗಗಳು ಇಟ್ಕೊಂಡ್ರೆ ದೇವಸ್ಥಾನಕ್ ಬರೋದಿಲ್ಲ ಅಂತ ಹಂಗ ಹೇಳಿದ್ರು ಗೊತ್ತಾ? ಇಲ್ಲ ಜನ ಮನೇಲೇ ಫಿಕ್ಸ್ ಆಗ್ಬಿಡ್ತಾರೆ, ದೇವಸ್ಥಾನಗಳಿಗೆ ಬರೋದಿಲ್ಲ ಅಂತ ಆ ರೀತಿ ಪ್ರಚಾರ ಆಗಿದೆ. ಮನೆಯಲ್ಲಿ ದೇವ್ರಿಲ್ವೇನು? ದೇವಸ್ಥಾನದಲ್ಲಿ ಮಾತ್ರ ದೇವ್ರ ಇದ್ದ ಜಾಗ ಹೇಳ್ಬಿಡ. ನಾನು ಇವಾಗ ಕೇಳ್ತಾ ಹೋಗ್ತೀನಿ, ಇಂತ ಇಂತ ಜಾಗ ದೇವ್ರಿದಾರ ಇಲ್ವಾ ಹೇಳ್ತಾರೆ. ಎಲ್ಲ ಕಡೆ ಇದ್ದಾನೆ. ನಿಮ್ಮ ಮನೆಯ ಹಾಲಲ್ಲಿ ದೇವ್ರಿದಾನಾ? ಇದ್ದಾನೆ. ಓ, ಕಿಚನ್ ಅಲ್ಲಿ? ಅಲ್ಲಿಯೂ ದೇವ್ರಿದ್ದಾರೆ. ಬಾತ್ರೂಮ್ ಅಲ್ಲಿ? ಎಲ್ಲ ಅಲ್ಲಿ ಇದಾರೆ. ಡಬ್ಲ್ಯೂ ಸಿ ಅಲ್ಲಿ? ಲ್ಯಾಟ್ರಿನ್ ಅಲ್ಲಿ? ಅದೊಂದ್ ದಿಕ್ಕ, ಅದೊಂದ್ ಬೇರೆ ದಿಕ್ಕ ಆಗತ್ತೆ, ವಾಯು ದಿಕ್ಕ ಆಗತ್ತೆ. ಅಲ್ಲಿ ದೇವ್ರ ಅಲ್ಲಿ ಇಲ್ಲ. ಮತ್ತೆ ಚಪ್ಪಲಿ ಬಾಕ್ಸ್ ಅಲ್ಲಿ ದೇವ್ರಿದಾರನ? ಚಪ್ಪಲಿ ಬಾಕ್ಸ್ ಅಲ್ಲಿ ನೀವು ಚಪ್ಪಲಿ ಬಿಡ್ತಿರಲ್ಲ, ಅಲ್ಲಿ ದೇವ್ರಿದಾರ? ದೇವ್ರಿ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪ್ತಿ ಎಲ್ಲ. ಇಲ್ಲ ಅಂತ ಹೇಳ್ತಾ ಬಾತ್ರೂಮ್ ಅಲ್ಲಿ ಡಬ್ಲ್ಯೂ ಸಿ ಎಲ್ಲ ಕಡೆ ಇದ್ದಾನೆ. ನೀನ್ ಹೇಳಿದೆ ಇವಾಗ ಡಬ್ಲ್ಯೂ ಸಿ ದೇವ್ರಿಲ್ಲ ಅಂತ ಹೇಳಿದ್ಯಾ ಇಲ್ವಾ? ಇಲ್ಲ ಇಲ್ಲ, ಎಲ್ಲ ಕಡೆ ಇದ್ದಾನೆ ದೇವ್ರು. ಇಲ್ವೋ ನೀನ್ ಇವಾಗ ನಿನ್ನ ಮುಖದಲ್ಲಿ ದೇವ್ರಿದಾನ? ಎಲ್ಲ ಕಡೆ ಇದ್ದಾನೆ. ಬಾಯಲ್ಲಿ ದೇವ್ರಿದಾನ? ಇದಾನೆ. ಹೌದೇನೋ? ಎಲ್ಲ ಕಡೆ ದೇವ್ರಿದಾನೆ. ಮೂತ್ರ ವಿಸರ್ಜನೆ ಜಾಗದಲ್ಲಿ ದೇವ್ರಿದಾನ? ಈ ತರ ಕೇಳ್ಬಿಟ್ರೆ ಒಂಥರ ಇದಾಗತ್ತೆ. ಏನಾಗತ್ತೆ? ಎಲ್ಲ ಕಡೆ ಇದ್ದಾನೆ ದೇವ್ರ. ಇವಾಗ ಮಲವಿಸರ್ಜನೆಯ ದ್ವಾರದಲ್ಲಿ ದೇವ್ರಿದಾನ? ಎಲ್ಲ ಜಾಗದಲ್ಲಿ ಇದ್ದಾನೆ, ದೇವ್ರಲ್ಲಿ ಜಾಗನೇ ಇಲ್ಲ. ಹೌದೇನು? ಹೌದು. ಜೈಲಲ್ಲಿ ದೇವ್ರಿಲ್ಲದ ಸ್ಥಳನೇ ಇಲ್ಲ. ಡಸ್ಟ್ಬಿನ್ ಅಲ್ಲಿ ಎಲ್ಲ ಕಡೆ ಇದ್ದಾನೆ. ಹಲೋ, ದೇವ್ರ ಇಲ್ದ ಜಾಗ ತೋರಿಸ್ಬಿಡ. ದೇವ್ರಿಲ್ಲದ ಜಾಗನೇ ಇಲ್ಲ, ಎಲ್ಲ ಕಡೆ ಇದ್ದಾನೆ ದೇವ್ರು. ಹೌದೇನಾ? ಮತ್ತೆ ಬಿಜಾಪುರ್ಗೆ ಹೋಗ್ತೀಯ ನೋಡಕ್ಕೆ? ಆದ್ರೆ ಅಲ್ಲಿ ಅಲ್ಲಿ ಹೋದ ತಕ್ಷಣ ಸ್ವಲ್ಪ ಅದ್ರ ವೈಬ್ರೇಷನ್ ಬೇರೆ ಆಗತ್ತ ಆ ಸ್ಥಳಕ್ಕೆ. ಓಕೆ, ಅಂದ್ರೆ ನಿನಗೆ ಬಾತ್ರೂಮ್ ಅಲ್ಲಿ ವೈಬ್ರೇಷನ್ ಬರೋದಿಲ್ಲ? ಆತರ ಏನಿಲ್ಲ, ಆತರ ಏನಿಲ್ಲ. ಆದ್ರೂ ನೆನಸ್ತಿರೋದು ನೆನಸ್ತೇನೆ, ಕುತ್ಕೊಂಡು ನೆನಸ್ತಿರ. ಮತ್ತೆ ಯಾಕೆ ಶಿವಲಿಂಗ ಮನೇಲಿ ಇಡಬಾರ್ದು ಅಂದ್ರೆ? ಈ ಶಿವಲಿಂಗ ಮನೆಯಲ್ಲಿ ಇರಬಾರ್ದು ಹಾಗೆ ಆತರ ಏನ್ ಹೇಳಿರ್ಲಿಲ್ಲ ನಾನು. ಆದ್ರೆ ಆ ಅಲ್ಲಿ ಶಿವಲಿಂಗ ಮೇಲ್ಗಡೆ ಶ್ರೀಚಕ್ರ ಇದೆಯಲ್ಲ, ಆತರ ಒಂದ್ ತಂದು ಮನೆಯಲ್ಲಿ ಸ್ಥಾಪನೆ ಮಾಡ್ಬೇಕು ತಂದಿರಲ್ಲ. ಆತರ ಎಲ್ಲಿ ಸಿಗುತ್ತೆ ಇಲ್ಲೋ ತಂದು ಹೇಳಿದೆ. ಸಿಕ್ಕಿದ್ರೆ ಇಟ್ಕೋತೀನಿ. ನಿನಗೆ ಯಾಕೆ ಸಾಲ ಇಲ್ಲ? ನಮ್ಮ ಮಾಡೇ ಇಲ್ಲ, ನಮ್ಮ ಮಾಡುದೇ ಇಲ್ಲ. ಯಾರು ಹೇಳ್ಕೊಟ್ರು? ತಮ್ಮ ಮಾರ್ಗದರ್ಶನ ಇಲ್ಲ. ಅದ್ರ ಮುಂಚೆಯಿಂದ ನಾನು ಸಾಲ ಮಾಡಕ್ ಇಷ್ಟನ ಪಡೆಯಲ್ಲ, ಸಾಲ ಮಾಡುವುದೇ ಇಲ್ಲ. ನಾ ಅತಿ ಆಸೆನೂ ಮಾಡುವುದೇ ಇಲ್ಲ.
ಹಾಕಿದಷ್ಟು ಕಾಲು ಚಾಲ್ತೀನಿ. ಅದಕ್ಕೆ ತಮ್ಮಿಂದ ಶ್ರೀಚಕ್ರ ಪಡಿಬೇಕು ಅಂತ ಬಹಳ ಹಂಬಲ. ಅಲ್ವೋ ಮನೆಯಲ್ಲೆಲ್ಲ ದೇವ್ರು ಇರುವಾಗ ಶ್ರೀಚಕ್ರದಲ್ಲಿ ಯಾಕೆ ನಿನಗೆ? ಇಲ್ಲ ಮನೆಯಲ್ಲಿ ಅದೇ ದೇವರು, ಆದ್ರೂ ತಮ್ಮ ರಚನೆ ಮಾಡಿದ ಶ್ರೀಚಕ್ರ ಬೇಕಂತ ಆಸೆ. ಅಲ್ವೋ ಯಾರಿಗೆ ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಗೊತ್ತಿಲ್ವೋ ಅವರಿಗೆ ಶ್ರೀಚಕ್ರ ಕೊಟ್ಟು ದೇವ್ರು ಎಲ್ಲ ಕಡೆ ಇದ್ದಾರೆ ಅಂತ ಗೊತ್ತಾಗೋಕೆ ಅದೊಂದು ಪಾಠಶಾಲೆ. ನಿನಗೇನಕ್ಕೆಲ್ಲ ಗೊತ್ತಾಗಿದೆಯಲ್ಲ ಸತ್ಯ, ನಿನಗೆ ಎಲೆ ಪ್ರಾಣಿ ಇರುವೆ ಎಲ್ಲ ಕಡೆ ದೇವ್ರು ಕಂಡಾಗ ಶ್ರೀಚಕ್ರ ಯಾಕೋ? ಅದನ್ನು ಸರಿನೇ, ಆದ್ರೂ ಏನೋ ಒಂದು ಆಸೆ ಇದೆ ಚಕ್ರ ಪಡಿ. ಆಸೆ ದುಃಖಕ್ಕೆ ಮೂಲ ಅಲ್ಲೇನೋ? ಹೌದು, ಆದ್ರೆ ತಾವು ಹೇಳಿದ್ರಿ ಕಾಲಿಲ್ಲದವ್ರಿಗೆ ನಾ ಶ್ರೀಚಕ್ರ ಕೊಡ್ತೀನಿ ಅಂತ ಹೇಳಿದಿರಲ್ಲ, ಅದಕ್ಕೆ ಅದು ಎಂಟ್ರೆನ್ಸ್ ಎಕ್ಸಾಮ್. ನೀನ್ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿದ್ಯಾ? ಇನ್ ಮುಂದಿನ ಪ್ರಶ್ನೆಗಳು, ನೀನ್ ಯಾಕೆ ಕೊಡ್ಬೇಕು ಹೇಳು, ನಾನು ಶ್ರೀಚಕ್ರ ಹೇಳು ಹೂಲಿ ಯಾಕೆ ಕೊಡ್ಬೇಕು ಹೇಳು. ನಾನು ಸಾಲನೇ ಮಾಡಿಲ್ಲ, ಮಾಡುವುದೇ ಇಲ್ಲ, ಸಾಲ ಮಾಡುವುದಿಲ್ಲ, ಮುಂದೆ ಮುಂದೂ ಸಹ ಮಾಡುವುದಿಲ್ಲ, ಮಾಡುವುದಿಲ್ಲ. ಅದಕ್ಕೆ ಇಷ್ಟೆಲ್ಲ ನನ್ನ ಯಾವ ಧೈರ್ಯದ ಮೇಲೆ ಮಾತಾಡ್ತಿರೋ? ನಿಮ್ಮ ಈ ಮಾತುಗಳೆಲ್ಲ ಹಾಕ್ಬಿಡ್ತೀನಿ ಫೇಸ್ಬುಕ್ ಅಲ್ಲಿ. ಯಾಕೆ ಹಾಕಿ ಅಂತ ಇದೆಯಾ? ನಿನ್ ಮನೆ ಮರ್ಯಾದೆ ಕ್ವಶನ್ ಅಲ್ವಾ? ಏನ್ ತಮ್ಮಿಂದ ಏನ್ ನೀವು ಏನ್ ಮಾತಾಡಿದ್ರು ನನಗೆ ಅದು ಇದು ನಿನ್ ಸ್ನೇಹಿತರೆಲ್ಲ ನಾಳೆ ಏನೋ ಹಿಂಗೆ ಹೇಳಿದ್ಯಾ ಅಂತ ಬೈದ್ರೆ ಏನ್ ಏನ್ ಅನ್ಕೋಲ್ಲ, ಏನಾಗಲ್ಲ, ಏನಾಗಲ್ಲ ಬರುವೆ. ನಿನ್ ಹೆಸರೇನಪ್ಪಿ? ನನ್ನ ಹೆಸರು ಹನುಮಂತ್ ಅಂತ. ಹನುಮಂತ, ಎಷ್ಟು ಮುಗ್ಧ ಕಣೋ ನೀನು, ಯಾಕೋ ನೀನ್ ಇಷ್ಟು ಒಳ್ಳೆ ಮನುಷ್ಯ. ಇನ್ನೊಂದು ಅಹರಾತ್ರ ಇದೆ, ಇನ್ನೊಂದು ನಾನು ಜ್ಯೋತಿಷನ ಕಲಿತಾ ಇದ್ದೇನೆ. ನಿನಗೆ ಅರ್ಹತೆ ಇದೆ ಬಂಗಾರು. ಕಲಿತಾ ಇದ್ದೇನೆ, ಇನ್ನೂ ಕಲಿತಾ ಇದ್ದೇನೆ, ಪೂರ್ತಿ ಆಗಿಲ್ಲ, ಆದ್ರೂ ಅದ್ರ ಬಗ್ಗೆ ಆಸಕ್ತಿ ಬಹಳ. ನೀನ್ ಜ್ಯೋತಿಷ್ಯ ಕಲಿತೀಯೋ ನೀನು? ನೀನ್ ತುಂಬಾ ಒಳ್ಳೆ ಮನುಷ್ಯ ಇದೀಯ. ಯಾರು ನಿನಗೆ ಇಷ್ಟು ಒಳ್ಳೆ ಗುಣಗಳು ಕಲಿಸಿದ್ದಾರೆ? ಎಲ್ಲ ತಮ್ಮಂತ ಹಿರಿಯರು. ಈ ಮಾತುಗಳು ಬಿಡು, ಕರೆಕ್ಟ್ ಆಗಿ ಹೇಳು, ಯಾರು ಕಲಿಸಿದಳು? ನಮ್ಮ ತಂದೆ ತಾಯಿ ಗುರುಗಳು, ಆಮೇಲೆ ತಮ್ಮಂತ ಹಿರಿಯರ ಮಾರ್ಗದರ್ಶನ, ಇದರಿಂದ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀನಿ. ಮತ್ತು ಸಾಕಷ್ಟು ತಮ್ಮ ವಿಡಿಯೋಗಳು ನೋಡ್ತಾ ಇರ್ತೀನಿ. ನಿನ್ ಮಗ ಹಠ ಹಿಡಿತಾನೆ ಅಂತ ಇಟ್ಕೋ. ಬಹಳ ಹಿಡಿತಾನೆ, ಅದು ಅದು ಸತ್ಯ. ನನಗೆ ಬೈಕ್ ಬೇಕಪ್ಪ ಅಂತ ಹೇಳ್ತಾನೆ ಅಂತ ಇಟ್ಕೋ. ಅದು ಬೈಕ್ ಒಂದು 1,00,000 ರೂಪಾಯಿ ಆಗತ್ತೆ ಅಂತ ಇಟ್ಕೋ. ಅವಾಗ ಏನ್ ಮಾಡ್ತೀಯ? ಸಾಲ ಮಾಡದೆ? ಇಲ್ಲ, ಸಾಲ ಮಾಡಲ್ಲ. ಅವಾಗ ಮಗ ಹೇಳ್ತಾನೆ, ನೀನ್ ನಮ್ಮ ಅಪ್ಪನೇ ಅಲ್ಲ, ನೀನ್ ನನಗೆ ಒಂದು ಬೈಕ್ ಕೊಡ್ಸಕ್ಕಾಗಲ್ಲ, ನೀನೆಂತ ಅಪ್ಪ, ನಾನ್ ಬಿಟ್ಟೋಗ್ತೀನಿ ಮನೆ ಅಂತಾನೆ. ಅಲ್ಲ, ನನ್ನ ಹತ್ರ ಎಷ್ಟು ಇರ್ತದೆ ಅಷ್ಟಲ್ಲಿ ಅವ್ನು ಕೊಡಿಸ್ತೇನೆ, ಅಷ್ಟು ಇತ್ತು ಅಂದ್ರೆ ಕೊಡಿಸ್ತೇನೆ, ಹೇಳ್ಕೊಳ್ಳ. ಇಲ್ಲ, ಕೊಡ್ತಲ್ಲ. ಇಲ್ಲ ಅಂದ್ರೆ ಅವ್ನ ಮನೆ ಬಿಟ್ಟೋಗ್ತಾನೆ. ಹೋಗಲ್ಲ, ನಾನು ಅರ್ಥ ಮಾಡ್ಕೊಂಡಿರ್ತಾನೆ ಅವನು. ಎಷ್ಟು ನಂಬಿಕೆನೋ ನಿನಗೆ. ಇಲ್ಲ, ಮಕ್ಕಳನ್ನ ಆತರ ನಾವು ಬೆಳೆಸ್ಬೇಕು. ಓ, ಬೆಳೆಸ್ಬೇಕು ಅಂದ್ರೆ ಹೇಳ್ಕೊಡ್ತಾ ಇದೀಯ ಅವ್ರ ಹತ್ರ ನಿಂಗೆ ನೀನು? ಹಾ, ಇಲ್ಲ, ಆತರ ಅಲ್ಲ, ನನ್ನ ಮಕ್ಕಳಿಗೆ ನನ್ನ ಇದ್ರಲ್ಲಿ ಹೋಗ್ಬೇಕಲ್ಲ. ನಮ್ ತಂದೆ ಜಾಸ್ತಿ ಅಂಕ ಅವ್ರಿಗೆ ಕೇಳಿಸ್ಬಾರ್ದು, ಕೇಳಬಾರ್ದು ಅಂತ ಅವ್ರಲ್ಲಿ ಆ ತರ ಬರುವಂಗ ಅವ್ರಿಗೆ. ಬೈಕ್ ಕೊಡ್ಸೋಕಾಗ್ದ್ರೆ ಯಾಕೋ ಜನ್ಮ ಕೊಟ್ಟೆ ಮಗುಗೆ? ಕೊಡಿಸ್ತೇನೆ, ದುಡ್ಡಿದಾಗ ಕೊಡಿಸ್ತೇನೆ. ಹುಡುಕಾಗ್ಬಿಡ್ತಾನೆ, ನಿನ್ ದುಡ್ಡು ಬರೋಷ್ಟು ಅವ್ನಿಗೆ ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡ್ಬೇಕಲ್ಲ ಬೈಕು. ಏ, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬೈಕ್ ಕೊಡ್ತಲ್ಲ, ಸೈಕಲ್ ಕೊಡಿಸ್ತೇನೆ ಅವ್ನಿಗೆ. ಮಗನ್ ನೋಡಿದ್ಯಾ ಯಾವಾಗಾದ್ರು? ಹಾ, ಒಂದೊಂದ್ಸಲ ಕೋಪಂ ಬಂದಾಗ ಹೊಡೆದಿದ್ದೇನೆ. ಅಂದ್ರೆ ತುಂಬಾ ಪಾಪಿಷ್ಟ ಅಲ್ಲೇನೋ ನೀನು? ಒಂದೊಂದ್ಸಲ ಒಂದೊಂದ್ಸಲ ಹೊಡಿತೇನೋ ನೀನು? ಏನೋ ತಪ್ಪು ಮಾಡಿದಾಗ ಹೊಡಿತೀನಿ. ತಪ್ಪು ಮಾಡಿದ್ರೆ ಹೊಡಿಯಕ್ ನಿನ್ಗೇನ್ ಅಧಿಕಾರ ಇದೆ? ಇನ್ನು ಸಣ್ಣ ಮಗು ಅದನ್ನ ಏನ್ ಅನ್ಕೊಂಡಿದ್ಯಾ ನೀನು ಮಕ್ಕಳನ್ನ? ಇಲ್ಲ, ಮಕ್ಕಳು ಮಗಳು, ಮಗ ಅಂದ್ರೆ ದೇವ್ರು. ಯಾಕಂತಾರೆ ಹೇಳು, ದೇವ್ರು ಅಂತ ನೀನು ನಿನ್ನ ಆಯ್ಕೆ ಮಾಡಿದ್ದಾರೆ ದೇವ್ರು. ಹೌದು, ಆ ಮಗ, ಈ ದೇವ್ರು ಮಗುನ ನಿನ್ ಕೊಟ್ಬಿಟ್ಟು ನೋಡ್ಕೊಳ್ಳೋ ಅಂತ ಕೊಟ್ಬಿಟ್ಟು ಹೋದ್ರೆ ಹೊಡಿತೀಯಾನ ನೀನು? ಇಲ್ಲ, ಹೊಡಿಲ್ಲ. ಮತ್ತೆ ಯಾಕೆ ಹೊಡೆದ? ಒಂದೊಂದ್ಸಲ ಮಾತ್ ಕೇಳಿದಾಗ ಅಂದ್ರೆ ದೇವ್ರು ನಿನ್ನ ನಂಬಿ ಬಿಟ್ಟು ಹೋಗಿದ್ದಾರೆ ನಿನ್ನ ಹತ್ರ, ನೀನ್ ಹೊಡಿತೀಯಲ್ಲ. ಹಠ ಮಾಡುತ್ತಿದ್ರ ಅಷ್ಟೇ, ಹಂಗ ಆತರ ಹೊಡೆಯಲ್ಲ. ಹಠ ಮಾಡಿದಾಗ ದೇವ್ರ ಮಗುನ ಹೊಡಿಬೋದ ನೀನು? ಇಲ್ಲ ಇಲ್ಲ, ಹೊಡಿಯಬಾರ್ದು. ದೇವ್ರ ಹೊಡೆಯ ಮಕ್ಕಳನ್ನ ಹೊಡೆಯಬಾರ್ದು. ಆದ್ರೂ ಒಂದೊಂದು ಸಲ ಹಾಕ್ತಾರ, ಬಾ ಹಠ ಮಾಡ್ತಿರ್ತಾರೆ. ಆಗ ಏನೋ ಇದು ಮಾಡುವ ಮಕ್ಕಳನ್ನ ನಾನು ಹೊಡೆಯೋದು ಬಹಳ ಅಪರೂಪ. ನನ್ ಮನೆ ನನ್ನ ದೇವರು ಕೊಟ್ಟ ಮಗುನ ಹೊಡಿಬೋದ? ಇಲ್ಲ ಇಲ್ಲ, ಹೊಡೆಯಲ್ಲ ಹೊಡೆಯಲ್ಲ. ಇನ್ ಮುಂದೆ ಹೊಡೆಯಲ್ಲ? ಇಲ್ಲ, ಹೊಡೆಯಲ್ಲ. ನಾ ಎಂದಿಗೂ ಹೊಡೆಯಲ್ಲ ಮಕ್ಕಳನ್ನ. ನಾನು ಹೇಳ್ತೀನಿ, ನನಗೆ ಬೈತಾಳೆ, ಮಕ್ಕಳನ್ನ ಸರಿಯಾಗಿ ಇದು ಮಾಡ್ರ, ಹಠ ಮಾಡ್ತಾನ, ಅವ್ಗ ಸ್ವಲ್ಪ ಬುದ್ಧಿವಾದ ಹೇಳ್ರಿ, ಹೇಳ್ತಾಳ. ನಾ ಅವಂಗೆಲ್ಲ ಹೇಳ್ತೀನಿ ಅಂತ, ಅವ್ಗ ನಾ ಪ್ರೀತಿ ಅಂತ ಹೇಳಿಸಿ, ಅವ್ನ ಪ್ರೀತಿ ಅಂತ ಅವ್ನ ಕಾಣ್ತೀನಿ ಅವ್ಗ.
ಎಷ್ಟು ಸಮಾಧಾನ ಹೇಳಿದ್ರೆ ಮನೆ ಮನೆ ಬಾಡಿಗೆ ಮನೆ, ನೀನ್ ಸ್ವಂತ ಮನೆಗೆ ಸಾಲ ಮಾಡ್ತೀಯ ನೀನು? ಇನ್ನು ಮಾಡಿಲ್ಲ ಅಲ್ವೋ, ಸ್ವಂತ ಮನೆ ಮಾಡುವಾಗ ಸಾಲ ಮಾಡ್ತೀಯಲ್ಲ ನೀನು? ಮಾಡಲ್ಲ, ಯಾಕಂದ್ರೆ ನಾನು ಸ್ವಂತ ಮನೆ ಮಾಡುವಾಗ ಸಾಲ ಮಾಡಲ್ವೇನ? ಹೆಂಗೋ ಕಟ್ತೀಯ, ನಿನ್ ಹತ್ರ ದುಡ್ಡೆಲ್ಲೋ ಇದೆ? ದುಡ್ಡು ಇಲ್ಲ, ಆದ್ರೂ ಶೇಖರಣೆ ಮಾಡಿ ಇಟ್ಕೊಳ್ತೀನಿ, ಪಗಾರ ಬಂದ ಹಣದಲ್ಲಿ ಶೇಖರಣೆ ಮಾಡಿ. ಆಯ್ತು, ಮನೆ ಕಟ್ಟುವಷ್ಟು ಹಣ ನಿನ್ನ ಹತ್ರ ಬರದೇ ಇದ್ರೆ ಅವಾಗ ಏನ್ ಮಾಡ್ತೀಯ? ಸಾಲ ಮಾಡ್ಲೇಬೇಕಲ್ಲ. ಅದೊಂದು ಪ್ರಶ್ನೆ ಇತ್ತು. ಯಾವ ಗ್ಯಾರಂಟಿ ಮೇಲೆ ನನಗೆ ಹೇಳಿದೆ ನಾನು ಸಾಲ ಮಾಡೋದಿಲ್ಲ ಅಂತ? ಇಲ್ಲ, ಈಗಂತ ನಾನು ಸಾಲ ಮಾಡೋದಿಲ್ಲ. ಈಗ ಮಾಡಬಾರ್ದು ಅಂತ ಮಾಡಿದ್ಯಪ್ಪ, ಮನೆ ನಾಳೆ ಕಟ್ಟಬೇಕಾಗತ್ತೆ, ಆಸೆ ಆಗತ್ತೆ ನಿನ್ಗೆ, ನಿನ್ನ ಹತ್ರ ಹಣ ಇಲ್ಲ, ಸಾಲ ಮಾಡ್ಲೇಬೇಕಲ್ಲ. ಇಲ್ಲ ಮಾಡಲ್ಲ, ನಾನು ಬಾಡಿಗೆ. ಯಾಕೆ ನಿನ್ ಮಗ ನಾನು ಅಮೆರಿಕಾಗ ಹೋಗ್ಬೇಕಪ್ಪ, ಓದ್ಬೇಕು, ನನ್ಗೊಂದು 20 ಲಕ್ಷ ಬೇಕು, ನೀನ್ ಹೆಂಗ್ ಮಾಡ್ತೀಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಮಾಡುದಿಲ್ಲ, ಬೇಡಪ್ಪ, ಅಮೆರಿಕ ಹೋಗ್ಬೇಡ, ಇಲ್ಲೇ ನಮ್ಮಲ್ಲಿ ಭಾರತದಲ್ಲಿ. ಏನೋ ನೀನು ನಾಟಕ ಮಾಡ್ತಾ ಇದೀಯ ನೀನು? ಇಲ್ಲ, ಸಾಲ ಮಾಡಬಾರ್ದು ತೀರ್ಮಾನ ಮಾಡಿದ್ದೀನಿ ಗುರುಗಳೆ, ಸಾಲ ಮಾಡಬಾರ್ದು. ಬಟ್ ನಿಮ್ ಮನೆಯವ್ರಿಗೆ ಬೇಜಾರಾದ್ರೆ ನಿಮ್ ತೀರ್ಮಾನ? ನಿನ್ನ ಪತ್ನಿಗೆ ಬೇಜಾರಾದ್ರೆ? ಎಲ್ಲ ಮನೆ ಕಟ್ಬೇಕಾ ಇದಾರೆ ಸಾಕಷ್ಟು. ಹಾ, ಅದು ಸಾಕಷ್ಟು ಅಲ್ಲ ಆಗಿದೆ, ಸಾಕಷ್ಟು ಜಗಳಾಡಿದೀವಿ, ಸಾಕಷ್ಟು ಎಲ್ಲ ಇನ್ನೂ ಆದ್ರೂ ಹೋಗಿತ್ತವ. ಇಷ್ಟು ನೌಕರಿ ಮಾಡ್ತೀನಿ, ಜಾಬ್ ಮಾಡ್ತೀಯ, ಒಂದ್ ಜಾಗ ತೊಗೊಂಡು ಮನೆ ಕಟ್ಟಂಗಲ್ಲ. ನಿಮ್ ಜೊತೆ ಇದ್ದವ್ರು ಎಷ್ಟೆಲ್ಲ ಮನೆ ಕಟ್ಟಿದ್ದಾರೆ. ಮತ್ತೆ ಆ ಹುಡುಗಿನ ಮನ್ಸು ಹೆಂಗೆ ಸಮಾಧಾನ ಪಡ್ತೀಯ? ಹೇಳ್ತೀನಿ, ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟು ಅದ್ ಮೀರಿ ಹೋಗಲ್ಲ ಅಂತ ಹೇಳ್ತೀನಿ. ನಾವು ಹಾಸಿಗೆ ಎಷ್ಟು ಕಾಲು ಚಾಚಬೇಕು, ನಾವು ಯಾಕೆ ಮದ್ವೆ ಅದೇ? ಒಂದು ಹೆಣ್ಣಿನ ಆಸೆ ನೆರವೇರ್ಸಕ್ ಆಗದೆ ಇದ್ರೆ ನೀನ್ ಯಾಕೆ ಮದ್ವೆ ಅದೇ? ಇಲ್ಲ, ಮುಂದೆ ನಾನು ರಿಟೈರ್ಮೆಂಟ್ ಇದು ಬರುತ್ತಲ್ಲ, ಕುಡಿಟ್ ಹಣ, ಅವಾಗ ಜಗತ್ತು ಮನೆ ಕಟ್ಟಿಸ್ತೇನೆ. ಇವಾಗಿಲ್ಲ, ಅದೆಲ್ಲ ಎಂಟಿ ಕೊಟ್ಬಿಡ್ತೀಯಲ್ಲ ನೀನ್ ಬರಿಗೈಲಿ? ಅವಾಗೆಲ್ಲ ಮನೆ ಕಟ್ಟ ನನಗೂ ಇರುತ್ತೆ, ನನಗೂ ಇರುತ್ತಲ್ಲ ಮನೆ, ಅವಾಗ ಮನೆ ಕಟ್ಟಿಸ್ತೇನೆ. ಬಟ್ ನಿನಗೆ ಬರಿಗೈಲಿ ಇರೋಕ್ ಇಷ್ಟ ಇಲ್ಲ, ಸಂಸಾರಕ್ಕೆಲ್ಲ ಕೊಟ್ಬಿಟ್ಟು ನೀನು ಬರೀ ಕೈಯಲ್ಲಿ ಇರೋಕ್ ಇಷ್ಟ ಆಗತ್ತಾ? ಇಲ್ಲ, ಏನಾಗಲ್ಲ, ಏನು ಅಂತದ್ ಏನಾಗಲ್ಲ. ಆದ್ರೆ ಸಾಲ ಮಾಡಬಾರ್ದು ಅಂತ ಆಸೆ, ಮಹದಾಶೆ ನನ್ಗೆ, ಸಾಲ ಮಾಡೇಬಾರ್ದು. ಹೌದಾ? ಹಾ, ಸಾಲ ಮಾಡುದ್ರಿಂದ ಆಮೇಲೆ ಅವೆಲ್ಲ ನಮ್ ಕೆಪಾಸಿಟಿ ಮೀರಿ ಹೋಗಬಾರ್ದು. ನಾ ಹೇಗಿರ್ಬೇಕು, ಸಾಲ ಮಾಡದೇ ಇರ್ಬೇಕು ಅಂತ ನನ್ನ ಮಹದಾಶೆ, ನನ್ನ ಕೆಪಾಸಿಟಿ ಇರಬೇಕು ಅಂತ. ಇಲ್ಲೊಂದು ಅಹೋರಾತ್ರ ನಾನು ಜ್ಯೋತಿಷ್ಯನ್ನು ಕಲಿತಾ ಇದ್ದೇನೆ, ಅದನ್ನು ಮುಂದುವರ್ಸಲ್ಲ, ಇನ್ನು ಅದು ಕಲಿತೇನೆ ಇಲ್ಲ. ಮುಂದುವರೆಸು, ನೀನ್ ಕಲಿತೀಯಾ, ನಿನಗೆ ಕಲಿದಿದ್ರು ನಿನಗೆ ವಾಕ್ಸಿದ್ಧಿ ಇದೆ, ನಿನ್ನಿಂದ ಜಗತ್ತಿಗೆ ಉಪಕಾರ ಆಗತ್ತೆ, ನಿನ್ ಸುತ್ತಮುತ್ತಲು ಜನಕ್ಕೆ ಒಳ್ಳೆ ಉಪಕಾರ ಆಗತ್ತೆ, ನೀನ್ ಅದನ್ನ ಮುಂದುವರೆಸು, ಮುಹೂರ್ತ ಕಲ್ತ್ಕೋ, ಮತ್ತೆ ಜ್ಯೋತಿಷ್ಯ ಕಲ್ತ್ಕೊಂಡು ಜನಕ್ಕೆ ಒಳ್ಳೇದನ್ನ ಹೇಳೋದನ್ನ ಕಲ್ತ್ಕೋ, ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಆ ಮಾತನ್ನ ಸಿದ್ಧ ಮಾಡು, ಯಾರ ಮನಸ್ಸಿಗೂ ನೋವಾಗದ ಹಾಗೆ ಅವ್ರನ್ನ ಕಷ್ಟದಿಂದ ಹೊರತೆಗೆಯೋ ಕೆಲಸ ಮಾಡು, ಸಾಲ ಮಾಡಬಾರ್ದು ಅನ್ನೋದನ್ನ ಕಲಿಸು ಜಗತ್ತಿಗೆ. ನೀನು ಜ್ಯೋತಿಷಿ ಆಗ್ತೀಯಾ, ನಿನಗೆ ಯಾವ ಯಾವ ವಿಚಾರಗಳು ಬೇಕಾಗಿಲ್ಲ, ಅದಷ್ಟು ಕದೇ ಆ ತಾಯಿ ನಿನ್ನ ಮನೆಗೆ ಬರ್ತಾಳೆ, ಸಹನೆಯಿಂದಿರು, ಒಳ್ಳೇದಾಗತ್ತೆ. ಓಕೆ, ಆಯ್ತು ಆಯ್ತು. ಹಿಂಗೆ ಒಂದ್ಸಲ ದರ್ಶನ ಮಾಡ್ಬೇಕು, ತಮ್ಮ ಪಾದ ನಮಸ್ಕಾರ ಮಾಡ್ಬೇಕು. ಯಾವನ್ ಪಾದ ಒದ್ದಾಕ್ಬಿಡ್ತೀನಿ ರಾತ್ರಿ, ಫೋನ್ ಮಾಡ್ಬಿಟ್ಟು ನೀವು ಗೇಲಿ ಮಾಡ್ತೀರಾ ಇವನಿಗೆ? ನೀನ್ ಯಾರು? ನೀನು ನಿಮ್ ಅಪ್ಪನ ಪಾದ ಇಡ್ಕೋ, ನಿಮ್ ತಾತನ ಪಾದ ಇಡ್ಕೋ, ನಿಮ್ ಮುತ್ತಾತನ ಪಾದ ಇಡ್ಕೋ, ನೀನ್ ಇವನ ಪಾದಕ್ ಬರ್ತೀಯ ನೀನು? ಇಲ್ಲ, ಆದ್ರೂ ತಾವು ಮಾರ್ಗದರ್ಶಕರು, ನಮ್ಮ ಬಗ್ಗೆ ಎಲ್ಲ ಇಡ್ತೆ ಅಪ್ಪನು ಸಾಕಿಡು. ಇಲ್ಲ ಇಲ್ಲ ಇಲ್ಲ, ಪಾದನಂತೆ ಯಾವನು? ಇವನು ಒಳ್ಳೇದ್ ಮಾಡಕ್ ಹೋದ್ರೆ ಇವನ್ನ ಕೆಟ್ಟದ್ ಮಾಡ್ತಿರಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಕೆಟ್ಟದೇನು ಮಾತಾಡಿಲ್ಲ. ಯಾವ್ದು ಅದು ಪಾದ? ಅದು ಇಲ್ಲ, ತಾವು ದೇವರಿದ್ದಾಗೆ, ನಮ್ಮ ದೇವರಿದ್ದಾಗೆ. ನಂಬರ್ ಯಾರಿಗೂ ಕೊಡ್ಬೇಡ, ಯಾರು ಕೊಟ್ರು ನಿಂಗೆ? ಇಲ್ಲ, ಹೀಗೆ ವಾಟ್ಸಪ್ ನಲ್ಲಿ ನೋಡಿದ್ದು. ಆಯ್ತು, ಬ್ಲಾಕ್ ಮಾಡ್ತಾ ಇದೀನಿ, ಇನ್ ಮುಂದೆ ಈ ನಂಬರ್ ಫೋನ್ ಮಾಡ್ಬೇಡ. ಫೋನ್ ಮಾಡಲ್ಲ. ಆದ್ರೂ 4 ಜನಕ್ಕೆ ನಿಂತರ ಬದುಕಬೇಕು ಅನ್ನೋದು ಗೊತ್ತಾಗತ್ತೆ. ನಿನ್ನ ಪತ್ನಿಗೆ ಒಂದು ಅಹೋರಾತ್ರನ ಮನವಿ ತಿಳಿಸ್ಬಿಡು, ಅಮ್ಮಿ ನಿನಗೆ ಒಳ್ಳೆ ಗಂಡ ಸಿಕ್ಕಿದಾನೆ, ನಿನ್ನ ಜೀವನದಲ್ಲಿ ಯಾವತ್ತೂ ನಿನಗೆ ಕಷ್ಟ ಕೊಡೋದಿಲ್ಲ, ಇವನ ದಾರಿಯಲ್ಲಿ ನಡೀತಾಯಿ, ನಿನಗೆ ಬಾಡಿಗೆ ಮನೆಲಿಟ್ರು ಸೌಭಾಗ್ಯಕರವಾಗಿಡ್ತಾನೆ, ಒಂದು ಒಂದು ವ್ಯತ್ಯಾಸ ಬರದಂಗ್ ನೋಡ್ಕೋತಾನೆ, ಇವನನ್ನ ಚೆನ್ನಾಗಿ ನೋಡ್ಕೋ, ಇವನನ್ನ ಚುಚ್ಚು ಮಾತಾಡ್ಬೇಡಿ ತಾಯಿ ಮಕ್ಕಳೆಲ್ಲ, ಇವನು ಹನುಮಾನ್ ತುಂಬಾ ಒಳ್ಳೆ ಹುಡುಗ, ಇವನ್ ಸಿಕ್ಕಿರೋದು ನಿಮ್ಮ ಅದೃಷ್ಟ,
ಇವನು ನೀವಿಬ್ರು ಯಾವುದೇ ವೈಮನಸ್ಯ ಮಾಡ್ಕೋಬಿಡಿ, ಸ್ವಂತ ಮನೆ ಆದ ಮಾತ್ರಕ್ಕೆ ಸುಖ ಇರೋದಿಲ್ಲ, ಬಾಡಿಗೆ ಮನೆ ಆದ ತಕ್ಷಣ ದುಃಖ ಬರೋದಿಲ್ಲ, ನಗನಗುತ್ತಾ ಸಂತೋಷವಾಗಿ ಬದುಕಿ. ಈ ಆಡಿಯೋನ ಹಾಕ್ತೀನಿ ಕಣ, ಯಾಕಂದ್ರೆ ಒಂದು 10 ಜನಕ್ಕೆ ಉಪಯೋಗ ಆಗುತ್ತೆ, ಫೋನ್ಗಳು ಕಡಿಮೆ ಆಗುತ್ತೆ. ಓಕೆ ಹಾಕಿ ಹಾಕಿ ಅವರ ಹತ್ತಾರೆ. ಓಕೆ ಬಂಗಾರ.